ಮನಸ್ಸನ್ನ ಆ ಕಲ್ಪನೆ ಮಾಡ್ಕೊಂಡು ಒಂದು ರಾಣಿ ಹುಡುಕೊಂಡು ಹಾಡಿ ನೋಡೋಣ, ಐ ಮೀನ್ ಹೇಳಿ ನೋಡೋಣ ಡೈಲಾಗ್. ನಿಮ್ ಯಾಕ ನನ್ ಪ್ರೀತಿನ ಅರ್ಥ ಮಾಡ್ಕೊಳ್ತಲ್ಲ, ನಾನು ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡಕ್ ರೆಡಿ ಇದೀನಿ, ಪ್ಲೀಸ್. ಅಯ್ಯೋ ದಯವಿಟ್ಟು ಜಮಸ್ಬಿಡಿ, ನೀವು ಮದುವೆ ಆಗಿದೆ, ನೀವು ನೋಡಕ್ ಎಷ್ಟು ಚೆನ್ನಾಗಿದ್ದೀರಾ, ದಯವಿಟ್ಟು ನಾನು ಲವ್ ಮಾಡಿ. ನನ್ ಬಾಯ್ ಫ್ರೆಂಡ್ ಕೇಳಿಲ್ಲ ಈ ಕಾಲಪತ್ರ ಕಾಡಿದ್ದಂಗೆ. ಈ ಕಾಡಲ್ಲಿ ನೀವು ಎಷ್ಟು ಬೇಕಾದ್ರೂ ಹುಡ್ಕಾಡ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ನನ್ನ ಪ್ರೀತಿ ಮಾತ್ರ ನಿಮ್ದು ಜೀವನದಲ್ಲೂ ಸಾಯವರೆಗೂ ಕೊನೆಯ ಎಲ್ಲೇ ಆದ್ರೂ ನಿಮ್ಗೆ ಆ ಕಾಡಲ್ಲಿ ಸಿಗ್ತಾನೆ ಇರುತ್ತೆ. ನನ್ನ ಪ್ರೀತಿ ಸಿಗ್ತಾ ಇರುತ್ತಪ್ಪ. ಇಲ್ಲಿ ಯಾರ ಅಕ್ಕನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತೀರಾ? It's Black Friday in Santur. ಪ್ಯಾಟೆ ಮಂದಿ ಕಾಡಕ್ಕೆ ಬಂದ್ರು ಫಾರ್ವರ್ಡ್ ಬಾಯ್ ನ್ಯೂಜನ್ ಮೊಬೈಲ್ಸ್. ನೆನ್ನೆ ಗೆದ್ದಿರೋ ಓಂಗೆಗಳು ಇವತ್ತು ಗೆಲ್ತಾರಾ, ಇಲ್ಲ ನೆನ್ನೆ ಸೋತಿರೋ ಜಾರ್ವಾಗಳು ಇವತ್ತು ಗೆಲ್ತಾರಾ ನೋಡೋಣ. ಬನ್ನಿ ಜಾರ್ವಾಸನ್ ಓಂಗೇಸ್ ಬನ್ನಿ. ಇವಾಗ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕಾಲ್. ಹಲೋ ಸರ್, ನೀವು ಹಾಗೆ ಮಾತಾಡ್ತಾ ಇರಿ, ಇಲ್ಲಿ ನಮ್ಮ ಹುಡುಗರು ನಿಮ್ಮ ವಾಯ್ಸ್ ಕೇಳಿಸ್ಕೊಂಡು ಯಾರು ಅಂತ ಕಂಡುಹಿಡಿತಾರಂತೆ. ಹೆಂಗಿದ್ರಾ, ಚೆನ್ನಾಗಿದ್ದೀರಾ? ಮಿಸ್ಸಿಂಗ್ ಯು ಲಾಟ್. ನಾನು ಚೆನ್ನಾಗಿದ್ದೀನಿ ಅಕ್ಕಲ್, ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ಸಿಟಿಗೆ ಬಂದು. ಅಕ್ಕಲ್ ಅಕ್ಕಲ್ ನನ್ನನ್ನೇ ಮರ್ತು ಬಿಟ್ರಾ, ನಾಟಕ್ ಡೈ ನಾಟಕ್ ಲಾಲ್ ಬೋಲು. ಹೌದ ಅಕ್ಕಲ್, ಅದ್ ಹೆಂಗ ಅಕ್ಕಲ್, ನಾವಿಲ್ಲ ನಮ್ಮನ್ನೇ ಮರ್ತು ಬಿಡ್ತೀರಾ ನೀವು? ಎಸ್, ತುಂಬಾನೇ ತುಂಬಾ ಖುಷಿ ಆಗ್ತಿದೆ ಅಕ್ಕಲ್. ನಿಮ್ಮ ಪಾರ್ಟಿಸಿಪೆಂಟ್ಸ್ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಟಿವಿ ಸ್ಟಾರ್ಸ್ ಆಗಿದ್ದಾಯ್ತು, ರೇಡಿಯೋಲು ಸ್ಟಾರ್ಸ್ ಆಗಿದ್ದಾರೆ, ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಕುಲ್, ಆಲ್ ದಿ ವೆರಿ ಬೆಸ್ಟ್. ಅಕ್ಕಲ್ ಹತ್ರ ಮಾತಾಡಿದ್ರಿ, ಐ ಮೀನ್ ಫುಲ್ ಕಷ್ಟಪಟ್ಟು ನೀವು ಬಂದ್ರಿ, ಮೈ ಮೇಲೆಲ್ಲ ಗಾಯ ಆಗಿತ್ತು, ಸೊ ಹೆಲ್ತ್ ಇಶ್ಯೂಸ್ ತುಂಬಾ ಫೇಸ್ ಮಾಡಿದ್ರಿ, ಹೌ ವಾಸ್ ಇಟ್ ಆಕ್ಚುಲಿ, ಹೇಗ್ ಫೇಸ್ ಮಾಡಿದ್ರಿ, ಅದು ಯಾವ್ದು ಹೇಗೆ ಇತ್ತು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಒಂದ್ ಎವಿ ರೆಡಿ ಇದೆ, ಐ ಥಿಂಕ್ ಅದನ್ನ ನೋಡ್ಬೇಕು ಅನ್ಸುತ್ತೆ. ನಾನಂತೂ ಕಾಯ್ತಾ ಇದೀನಿ ಆ ಎವಿ ನೋಡ್ಕೊಂಡ್ ಬರೋಣ. ಅಲ್ಲ ಐವತ್ತು ದಿನಗಳ ಕಾಲ ವೈದ್ಯರ ಇಂಜೆಕ್ಷನ್ ಗಳಿಗೆ ಬಿಡುವನ್ನೋದೇ ಇರಲಿಲ್ಲ. ರಕ್ತ ಸಿಕ್ತ ದೇಹಗಳಿಗೆ ಸುತ್ತಿದ ಬ್ಯಾಂಡೇಜ್ ಗಳಿಗೆ ಅಳತೆಯೇ ಇಲ್ಲ. ಮರಳ ಹುಳಗಳಿಂದ ಮೈ ಚರ್ಮ ಸುಲಿದಿಡುವಷ್ಟು ಮೈನವೇ. ಒಬ್ಬರಿಂದ ಇಬ್ಬರಿಗೆ, ಇಬ್ಬರಿಂದ ಹತ್ತು ಮಂದಿಗೆ, ಹತ್ತು ಮಂದಿಯಿಂದ 16 ಮಂದಿ ಸ್ಪರ್ಧಿಗಳಿಗೆ, 16 ಸ್ಪರ್ಧಿಗಳಿಂದ 150 ಕ್ರೂ ಮೆಂಬರ್ಸ್ಗೆ ವ್ಯಾಪಿಸಿಕೊಂಡು ಚಿತ್ರವಧೆ ಮಾಡಿದ ಮೈನವೇ. ಜೀವದ ಜೊತೆ ಆಟ ಆಡೋ ಈ ಜೂಟಾಟನ ನಿಲ್ಸೋಕೆ 5 ದಿನಗಳ ವೈದ್ಯೋಪಚಾರದ ಕ್ಯಾಂಪ್. ಏದುಸಿರಿಗೆ ಮೊದಲ ಬಲಿ ಕಾಡಿನ ರಾಣಿ ಕಾವ್ಯ. ಏದುಸಿರಿಗೆ ಎರಡನೇ ಬಲಿ ನಾಟಕ್ ಲಾಲ್ ಬದ್ದು.
ಪ್ರತಿ ಕ್ಷಣ ಪ್ರತಿ ಟಾಸ್ಕ್ ಅಲ್ಲೂ ವೈದ್ಯರ ಎಡಬಿಡದ ಕಣ್ಗಾವಲು. ತಾಂಡಾಲ್ ಯುದ್ಧದ ರಭಸಕ್ಕೆ ಅವಿನಾಶ್ ಖಲಾಸ್, ಜಾನಕಿರಾಮ್ ಮನೆ ಕಡೆ ವಾಪಸ್. ಸೊ ಡಾಕ್ಟರ್ ಖಂಡಿತವಾಗಿ ನೀರಲ್ಲಿ ಇಳಿಬಾರ್ದು ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ನಾನು ತಿರ್ಗಾ ಬೆಂಗಳೂರು ಹೋಗ್ತೇನೆ. ಕಾಲ ಬದ್ದರ್ನ ವಿಷ ಸರ್ಪಕ್ಕೆ ಆಕಸ್ಮಿಕವಾಗಿ ಬಲಿಯಾದದ್ದು ದುರಾದೃಷ್ಟ ಸತೀಶ್. ಮುಂದೆ ಆಸ್ಪತ್ರೆಗೆ ಅಂತ ಹೋದ ವೈಷ್ಣವಿ ಮತ್ತು ಕ್ರಿಶ್ ಮತ್ತೆ ವಾಪಸ್ ಬರಲೇ ಇಲ್ಲ. ಚಾವಟಿಯ ಮೃತ್ಯುಂಜಯ ಮಂಜುನಾಥನ್ನು ನೋಂಗಿ ನೀರು ಕುಡಿದದ್ದೇ ಅನಾರೋಗ್ಯ. ಗಾಯಗಳೇ ಸ್ಪರ್ಧಾಳುಗಳಿಗೆ ಅಲಂಕಾರ, ನೋವುಗಳೇ ಈ ವೀರರಿಗೆ ಶೃಂಗಾರ. ವೈದ್ಯರ ಪ್ರತಿನಿತ್ಯದ ಪೇಷಂಟ್ಸ್ ಈ 16 ಮಂದಿ ವೀರ ಕಾಂಪಿಟೇಟರ್ಸ್. ಈಗಿನ ವಿಡಿಯೋ ನೋಡ್ಕೊಂಡು ಬಂದ್ವಿ. ಸೊ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ನಮ್ಗೆ ಗೊತ್ತಾಗಿದೆ. ಬಟ್ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಐ ತಿಂಕ್ ನಿಮ್ಗೆ ಹೇಗೆ ಅನ್ನಿಸ್ತು? ಅದೇ ಫಸ್ಟ್ ನೀವು ನೋಡಿದಂಗೆ ಇವಿ ನೋಡಿದಂಗೆ ಫಸ್ಟ್ ಏಟೆ ನಂಗೆ ಕಪಾಳಕ್ಕೆ ಬಿದ್ದ ತಕ್ಷಣನೇ ಏನೋ ಸ್ವಲ್ಪ ಡ್ಯಾಮೇಜ್ ಆಯಿತು. ಅದಾದಮೇಲೆ ಹೋಗ್ತಾ ಹೋಗ್ತಾ ದಾಂಡಾಳಲ್ಲಿ ಬಿದ್ದ ತಕ್ಷಣ ಮೇಜರ್ ಆಗಿ ತಿರ್ಗಾ ಮನೆಗೋಗಿ ಮನೆಗೋದೆ. ಸ್ವಲ್ಪ ತುಂಬ ಡಾಕ್ಟರ್ ಎಲ್ಲ ಸಿಕ್ಕಾಪಟ್ಟೆ ಬೈದು ಏನೇನೋ ಹೆಲ್ತ್ ಇಶ್ಯೂ ಆಯಿತು. ಅದಾದ್ಮೇಲೆ ಕಂಬ್ಯಾಕ್ ಇತ್ತು. ಅದಾದ್ಮೇಲೆ ಕೈಗೆಲ್ಲ ಏಟ್ ಬಿತ್ತು, ಸ್ವಲ್ಪ ಅನ್ಕಂಡೀಷನ್ ಆಯಿತು. ಬಟ್ ಹೆಂಗೋ ಅಂಡಮಾನಿಂದ ಸೇಫ್ ಆಗಿ ಬಂದೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಲೈಕ್ ಕೆಲವೊಂದು ಚಾಲೆಂಜಸ್, ಪ್ರತಿಯೊಂದು ಚಾಲೆಂಜಲ್ಲೂ ಎಲ್ಲರಿಗೂ ಏನಾದರೂ ಒಂದು ತೊಂದರೆಗಳಾಗ್ತಾಯಿತ್ತು. ಸೊ ಅದೇ ಥರ ಬರಬೇಕಾದ್ರೆ ಈ ಚಾಟಿ ಏಟಲ್ಲಿ ಏನಾಗೋಯ್ತು, ನನ್ನ ಫಸ್ಟ್ ಒಂದ್ಸಲ ಆಡಿ ಸಿಕ್ಕಾಪಟ್ಟೆ ಇಂಜುರೀಸ್ ಆಗಿತ್ತು ನನಗೆ. ಮೈ ಮೇಲೆಲ್ಲ ಬರೇ ಬರೋದು ಒಂದು, ಪ್ಲಸ್ ಇನ್ನೊಂದು ಏನಂದರೆ ಚರ್ಮ ಹಂಗೆ ಎದುಳ್ತಿತ್ತು, ಆ ಥರ ಇತ್ತು. ಸೆಕೆಂಡ್ ಟೈಮ್ ಮತ್ತೆ ನಾನೇ ಹೋದೆ, ಅವತ್ತು ಬದ್ದು ಹುಷಾರಿಲ್ಲ ಅಂದ್ಬಿಟ್ಟು. ಸೊ ಅಲ್ಲೇನಾಗೋಯ್ತು ನನಗೆ, ಒಡೆಯೋ ಒಂದು ಫೋರ್ಸಲ್ಲಿ ಏರ್ಲೈನ್ ಫ್ರ್ಯಾಕ್ಚರ್ ಆಗಿ ಕೈಯೆಲ್ಲ ಊದ್ಬಿಟ್ಟಿತ್ತು. ಸೊ ಆಗ ನಾನು ಮನೆಗೆ ಹೋಗ್ಬೇಕಾಗಿತ್ತು. ಆ ಥರ ಒಂದು, ಸೊ ಪ್ರತಿಯೊಂದು ಚಾಲೆಂಜಲ್ಲೂ ಏನಾದರೂ ಯಾವುದಾದ್ರು ಒಂದು ರೀತಿಯಲ್ಲಿ ಒಂದು ಪ್ರತಿಯೊಬ್ಬರಿಗೂ ಇಂಜುರೀಸ್ ಆಗೇ ಇದೆ ಎಲ್ಲರಿಗೂ ಆಲ್ಮೋಸ್ಟ್. ಸೊ ಫೈನಲಿ ನಾಲ್ಕು ಅಲ್ಲ, ಬಟ್ ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ನೋವು ಅನುಭವಿಸಿದ್ರೆ, ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ದೇರ್ ಇನ್ ಅಂಡಮಾನ್. ಸೊ ಥ್ಯಾಂಕ್ಸ್ ಟು ಸುವರ್ಣ ವಾಹಿನಿ ನಿಮ್ಮ ಕಡೆಯಿಂದ ನಾವು ಹೇಳ್ತಿದ್ದೀವಿ. ಆ್ಯಂಡ್ ಆಲ್ಸೋ ಹ್ಯಾಟ್ಸ್ ಆಫ್ ಟು ಯು ಪೀಪಲ್, ತುಂಬ ಕಷ್ಟಪಟ್ಟು ಬಿಕಮ್ ವೆರಿ ಪಾಪ್ಯುಲರ್. ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಫ್ಯೂಚರ್ ಪ್ರಾಜೆಕ್ಟ್ಸ್ ತುಂಬ ಚೆನ್ನಾಗಿದೆಯೋ. ಆಲ್ ದಿ ವೆರಿ ಬೆಸ್ಟ್. ಶರತ್ ಒಬ್ಬರೇ ವಿನ್ನರ್ ಅಲ್ಲ, ಪಾರ್ಟಿಸಿಪೇಟ್ ಮಾಡಿದ ಪ್ರತಿಯೊಬ್ಬರು ಯಾಕೆಂದ್ರೆ ಅಲ್ಲಿ ಹೋಗಿ ಕಷ್ಟಪಟ್ಟು ಮನೆಯವರನ್ನ ಬಿಟ್ಟು ಬಂದಿದ್ದೀರಿ. ಆ್ಯಂಡ್ ಸುವರ್ಣ ವಾಹಿನಿನ ಲೈಫ್ ಲಾಂಗ್ ಐ ತಿಂಕ್ ನೀವು ನೆನೆಸ್ಕೊಳ್ಳೇಬೇಕು. ಬಿ ಥ್ಯಾಂಕ್ಫುಲ್ ಟು ದೇವ್. ಒನ್ ಮೋರ್ ಥಿಂಗ್, ಎಲ್ಲರಿಗೂ ಎಂತ ವಾಯ್ಸಸ್ ಆರ್ ಸೋ ಪ್ಲೆಸೆಂಟ್ ಅಂಡ್ ನೈಸ್. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂತಾನೇ ಇರಬೇಕು ಅನ್ಸುತ್ತೆ. ಆಕ್ಚುಲಿ ಸ್ವೀಟ್ ವಾಯ್ಸ್, ಸ್ವೀಟ್ ವಾಯ್ಸ್ ಕೇಳಿ ಸ್ವೀಟ್ ಪರ್ಸನ್ ನ ಮೀಟ್ ಮಾಡಿದೀವಿ ಅನ್ಕೋತೀವಿ ಇವತ್ತು. ಸೊ ಥ್ಯಾಂಕ್ಸ್. ಅಪ್ಪ ಪ್ರಪೋಸ್ ಮಾಡಿದ್ರು ಡಿಸಪಾಯಿಂಟ್ ಆಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.